ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ನಿಜಕ್ಕೂ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದಕ್ಕಿಂತ ಸೂಪರ್ ಸಂಡೆ ಬೇಕಾ? ವಾವ್, ಬ್ಯಾಟಿಂಗ್ನಲ್ಲಿ ಮ್ಯಾಕ್ಸ್ವೆಲ್ ಮತ್ತು ಎ ಬಿ ಡಿ ಸುನಾಮಿ, ಆದರೆ ಬೌಲಿಂಗ್ನಲ್ಲಿ ಜೇಮಿಸನ್, ಚಹಲ್, ಹರ್ಷಲ್ ಪಟೇಲ್, ಮಿಂಚು ಗುಡುಗು. ಎಸ್ ವೀಕ್ಷಕರೇ, ಹ್ಯಾಟ್ರಿಕ್ ಗೆಲುವಿನ ಖುಷಿ. ಆರ್ ಸಿ ಬಿ ತಂಡ ಸೀಸನ್ 14ರಲ್ಲಿ ಶುಭಾರಂಭ ಸಾಧಿಸಿದ್ದಲ್ಲದೆ ಸತತ 3 ಗೆಲುವಿನೊಂದಿಗೆ ಇದೀಗ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ತಂಡ ಮ್ಯಾಕ್ಸ್ವೆಲ್ರ 78 ರನ್ಗಳು ಮತ್ತು ಎ ಬಿ ಡಿಯ ಅಜಯ್ 76 ರನ್ಗಳ ಆರ್ಭಟದೊಂದಿಗೆ 204 ರನ್ಗಳ ಬಿಗ್ ಸ್ಕೋರ್ ಕಲೆ ಹಾಕಿತ್ತು. 205 ರನ್ಗಳ ಟಾರ್ಗೆಟ್ ಬೆನ್ನು ಹತ್ತಿದ ಕೆ ಕೆ ಆರ್ ತಂಡಕ್ಕೆ ನಿತೀಶ್ ರಾಣಾ ಮತ್ತು ಶುಭ್ಮನ್ ಗಿರ್ ಡೀಸೆಂಟ್ ಓಪನಿಂಗ್ ನೀಡಿದ್ರು. ಈ ಜೋಡಿ ಮೊದಲ ವಿಕೆಟ್ಗೆ 23 ರನ್ ಕಲೆ ಹಾಕಿತ್ತು. 21 ರನ್ ಸಿಡಿಸಿ ಆರ್ಭಟಿಸುತ್ತಿದ್ದ ಗಿಲ್ಗೆ ಜೇಮಿಸನ್ ಪೆವಿಲಿಯನ್ ದಾರಿ ತೋರಿಸಿದ್ರು. ಜೇಮಿಸನ್ ಬಾಲ್ನಲ್ಲಿ ಕ್ರಿಶ್ಚಿಯನ್ ಹಿಡಿದ ಅದ್ಭುತ ಕ್ಯಾಚ್ಗೆ ಗಿಲ್ ಬಲಿಯಾದರು. 25 ರನ್ ಸಿಡಿಸಿದ್ದ ರಾಹುಲ್ ತ್ರಿಪಾಠಿ ವಾಷಿಂಗ್ಟನ್ ಸುಂದರ್ ಬಾಲ್ನಲ್ಲಿ ಸಿರಾಜ್ ಹಿಡಿದ ಕ್ಯಾಚ್ಗೆ ವಿಕೆಟ್ ಒಪ್ಪಿಸಿದ್ರು. ನಿತೀಶ್ ರಾಣಾ ಮತ್ತು ದಿನೇಶ್ ಕಾರ್ತಿಕ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ದು ಯುಜಿ ಚಹಲ್. 18 ರನ್ ಕಲೆ ಹಾಕಿದ್ದ ರಾಣಾ ಮತ್ತು ಕೇವಲ 2 ರನ್ ಗಳಿಸಿದ್ದ ದಿನೇಶ್ ಕಾರ್ತಿಕ್ಗೆ ಯಜುವೇಂದರ್ ಚಹಲ್ ಪೆವಿಲಿಯನ್ ದಾರಿ ತೋರಿಸಿದ್ರು. ಆದರೆ ಆರ್ ಸಿ ಬಿ ಬೌಲರ್ಗಳನ್ನು ಕೊಂಚ ಮಟ್ಟಿಗೆ ಕಾಡಿದ ಕ್ಯಾಪ್ಟನ್ ಇಯಾನ್ ಮೋರ್ಗನ್ ಹೋರಾಟ 29 ರನ್ ಗಳಿಗೆ ಅಂತ್ಯವಾಯಿತು. ಶಕೀಬ್ ಅಲ್ ಹಸನ್ ಮತ್ತು ಪ್ಯಾಟ್ ಕಮಿನ್ಸ್ಗೆ ಕೈಲ್ ಜೇಮಿಸನ್ ಒಂದೇ ಓವರ್ನಲ್ಲಿ ಪೆವಿಲಿಯನ್ ದಾರಿ ತೋರಿಸಿದ್ರು. ಅಂತಿಮ ಓವರ್ಗಳಲ್ಲಿ ಆರ್ಭಟಿಸಿದ್ದ ಆಂಡ್ರೆ ರಸಲ್ ಹೋರಾಟ 31 ರನ್ಗೆ ಅಂತ್ಯವಾಯಿತು. ಅಂತಿಮವಾಗಿ ಕೋಲ್ಕತ್ತಾ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 166 ರನ್ಗಳನ್ನಷ್ಟೇ ಕಲೆ ಹಾಕಲು ಸಾಧ್ಯವಾಯಿತು. ಇದರೊಂದಿಗೆ ಆರ್ ಸಿ ಬಿ ತಂಡ 38 ರನ್ಗಳ ಬಿಗ್ ರನ್ ರೇಟ್ನಲ್ಲಿ ಕೂಡ ಭಾರಿ ಏರಿಕೆಯನ್ನು ಪಡ್ಕೊಂಡಿದೆ. ಅಲ್ಲದೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಆರ್ ಸಿ ಬಿ ಪರವಾಗಿ ಅದ್ಭುತ ಬೌಲಿಂಗ್ ಮಾಡಿದ ಕೈಲ್ ಜೇಮಿಸನ್ 3 ವಿಕೆಟ್ ಕಬಳಿಸಿದ್ರೆ ಚಹಲ್ ಮತ್ತು ಹರ್ಷಲ್ ಪಟೇಲ್ ತಲಾ 2 ವಿಕೆಟ್ ಪಡೆದು ಮಿಂಚಿದ್ರು. ಸುಂದರ್ಗೆ 1 ವಿಕೆಟ್ ಸಿಕ್ತು. ವೀಕ್ಷಕರೇ, ಸೂಪರ್ ಸಂಡೆಯ ಸೂಪರ್ ಗೆಲುವಿನ ಬಗ್ಗೆ, ಆರ್ ಸಿ ಬಿಯ ಬೆಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ, ಹಾಗೆ ಹ್ಯಾಟ್ರಿಕ್ ವಿಜಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಖುಷಿ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.